ಸ್ವಯಂ ಪಾವತಿ ಎಂದರೇನು, ಅದನ್ನು ಹೇಗೆ ಸೆಟಪ್ ಮಾಡುವುದು ಮತ್ತು ನಮ್ಮ ಯಾತ್ರಿ ಪ್ಲಾನ್ಗೆ UPI ಬಳಸಿಕೊಂಡು ಹೇಗೆ ಅನುಮೋದಿಸುವುದು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ನಮ್ಮ ಹಂತ ಹಂತದ ಮಾರ್ಗದರ್ಶಿಗೆ ಸುಸ್ವಾಗತ. ಆಟೋಪೇ ಎನ್ನುವುದು ಅನುಕೂಲಕರ ವೈಶಿಷ್ಟ್ಯ. ಇದು ನಿಯಮಿತ ಪಾವತಿಗಳನ್ನು ಸಲೀಸಾಗಿ ಸ್ವಯಂಚಾಲಿತಗೊಳಿಸಲು ನಿಮಗೆ ಅನುಮತಿಸುತ್ತದೆ. NPCI ಮತ್ತು RBI ಅನುಮೋದಿಸಲ್ಪಟ್ಟಿದೆ. ಇದು ಸಂಪೂರ್ಣ ಸುರಕ್ಷತೆ ಮತ್ತು ಪಾರದರ್ಶಕತೆಯನ್ನು ಕೊಡುತ್ತದೆ. ನಿಮ್ಮ ಸ್ಮಾರ್ಟ್ಫೋನ್ನಲ್ಲಿ ನಮ್ಮ ಅಪ್ಲಿಕೇಶನ್ ಅನ್ನು ತೆರೆಯುವ ಮೂಲಕ ಪ್ರಾರಂಭಿಸಿ. ನೀವು ಲಾಗಿನ್ ಆದ ನಂತರ ಮುಖಪುಟದಲ್ಲಿರುವಂತಹ ಜಾಯಿನ್ ಬಟನ್ ಅನ್ನು ಕ್ಲಿಕ್ ಮಾಡಿ. ದೈನಂದಿನ ಅನಿಯಮಿತ ಮತ್ತು ಪ್ರತಿ ಸವಾರಿ ಪ್ಲಾನ್ ನಡುವೆ ಆಯ್ಕೆ ಮಾಡಿ ಮತ್ತು ಯೋಜನೆಯ ವಿವರಗಳನ್ನು ವೀಕ್ಷಿಸಲು ನಿಮ್ಮ ಆಯ್ಕೆಯ ಯೋಜನೆ ಮೇಲೆ ಕ್ಲಿಕ್ ಮಾಡಿ. ಪ್ಲಾನ್ ಹೆಸರ ಮೇಲೆ ಕ್ಲಿಕ್ ಮಾಡಿ. ಈಗ ಪಾವತಿ ಪುಟವು ತೆರೆಯುತ್ತದೆ. ಒಮ್ಮೆ ನೀವು ಪಾವತಿಗಳ ಪುಟದಲ್ಲಿದ್ದಾಗ ನೀವು ವಿವಿಧ UPI ಅಪ್ಲಿಕೇಶನ್ಗಳನ್ನು ನೋಡುತ್ತೀರಿ. ಅದರ ಮೂಲಕ ನೀವು ಸ್ವಯಂ ಪಾವತಿಯನ್ನು ಮಾಡಬಹುದು. ಒಮ್ಮೆ ನೀವು ನಿಮ್ಮ ಆಯ್ಕೆಯ ಅಪ್ಲಿಕೇಶನ್ ಅನ್ನು ಕ್ಲಿಕ್ ಮಾಡಿದರೆ ನಿಮ್ಮನ್ನು UPI ಅಪ್ಲಿಕೇಶನ್ಗೆ ರೀಡೈರೆಕ್ಟ್ ಮಾಡಲಾಗುತ್ತದೆ. ಈಗ ಕೇವಲ 1 ರೂಪಾಯಿ ಪಾವತಿಸಿ ನಿಮ್ಮ ಸ್ವಯಂ ಪಾವತಿಯನ್ನು ರಿಜಿಸ್ಟರ್ ಮಾಡಿ. ಎಲ್ಲ ವಿವರಗಳನ್ನು ದೃಢೀಕರಿಸಿದ ನಂತರ ಸ್ವಯಂ ಪಾವತಿ ಹೊಂದಿಸಿಯ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ UPI ಪಿನ್ ಅನ್ನು ನಮೂದಿಸಿ ಮತ್ತು ಮುಂದುವರೆಯಿರಿ. ನಿಮ್ಮನ್ನು ನಮ್ಮ ಯಾತ್ರಿ ಅಪ್ಲಿಕೇಶನ್ಗೆ ಮರುನಿರ್ದೇಶಿಸುವವರೆಗೆ ಕಾಯಿರಿ. ದಯವಿಟ್ಟು ಅಪ್ಲಿಕೇಶನ್ ಅನ್ನು ಮುಚ್ಚಬೇಡಿ ಅಥವಾ ಹಿಂದೆ ಕ್ಲಿಕ್ ಮಾಡಬೇಡಿ. ಯೋಜನೆಯನ್ನು ಯಶಸ್ವಿಯಾಗಿ ಸಕ್ರಿಯಗೊಳಿಸಲಾಗಿದೆ ಎಂದು ಹೇಳುವ ಪಾಪ್ಅಪ್ ಸಂದೇಶವನ್ನು ನೀವು ನೋಡುತ್ತೀರಿ. ಈಗ ನೀವು ಹೊಸ ಮತ್ತು ನವೀಕರಿಸಿದ ನಮ್ಮ ಯಾತ್ರಿ ಕುಟುಂಬದ ಭಾಗವಾಗಿದ್ದೀರಿ. ಇನ್ನು ಮುಂದೆ ನಮ್ಮ ಯಾತ್ರಿ ನಿಮ್ಮ ಖಾತೆಯನ್ನು ಸ್ವಯಂಚಾಲಿತಗೊಳಿಸಲು ಸಹಾಯ ಮಾಡುತ್ತದೆ ಮತ್ತು ನೀವು ಕೇವಲ ಸಂತೋಷದ ಚಾಲನೆಯ ಮೇಲೆ ಗಮನ ಕೊಡಬಹುದು. ನೀವು ದಿನದ ಟ್ರಿಪ್ಸ್ ಕಂಪ್ಲೀಟ್ ಮಾಡಿದ ಮರುದಿನ ನಿಮಗೆ ಚಾರ್ಜ್ ಮಾಡಿದ ಅಮೌಂಟ್ನ ನಾವು ನೋಟಿಫಿಕೇಶನ್ ಮೂಲಕ ಕಳಿಸುತ್ತೇವೆ ಮತ್ತು ನೋಟಿಫಿಕೇಶನ್ ಬಂದ ನಂತರ 24 ಗಂಟೆಗಳಾದ ಮೇಲೆ ಈ ಅಮೌಂಟನ್ನು ಡಿಡಕ್ಟ್ ಮಾಡುತ್ತೇವೆ. ನಿಮ್ಮ ಸ್ವಯಂ ಪಾವತಿಯನ್ನು ರದ್ದುಗೊಳಿಸಲು ಅಥವಾ ನಿಮ್ಮ ಯೋಜನೆಯನ್ನು ಬದಲಾಯಿಸಲು ನೀವು ಬಯಸಿದರೆ ನಿಮ್ಮ ಯೋಜನೆಯ ಸ್ವಯಂ ಪಾವತಿ ವಿವರಗಳು ಪೇಜ್ಗೆ ಹೋಗಿ. ಕ್ಯಾನ್ಸಲ್ ಸ್ವಯಂ ಪಾವತಿ ಮೇಲೆ ಕ್ಲಿಕ್ ಮಾಡಿ ಮತ್ತು ಅದನ್ನು ಮತ್ತೊಮ್ಮೆ ದೃಢೀಕರಿಸಿ. ನಿಮ್ಮ ಸವಾರಿಗಳನ್ನು ನಮ್ಮ ಯಾತ್ರಿಯೊಂದಿಗೆ ಆನಂದಿಸಿ.